हलो फ्रेंड्स, वेलकम बैक टू कर्नाड किचन। ना निम्गे रवे बर्फी माड़ोद हेगे अंत तोर्सकोड्ता इदीनी। तुम्बाने टेस्टी आगिरुत्ते फ्रेंड्स। नीविन्नु नन चानल ना सब्सक्राइब माड़कोंडिल्ल अंद्रे प्लीज सब्सक्राइब माड़कोळ्ळि। हागेने पक्कदल्लिरुव बेल ऐकान अन्नु कूड प्रेस माड़ोद्रिंद निम्गे होस वीडियोगळ नोटिफिकेशन सिगुत्ते। बन्नि आगिद्रे रवे बर्फीन हेगे माड़ोदु अंत नोडोण। मोदलिगे बर्फी आगलिक्के ट्रेन रेडी माड्कोबेकु। स्वल्प तुप्प हच्चिबिट्टु ई रीति ರೆಡಿ ಮಾಡ್ಕೊಂತಿದ್ದೀನಿ ನೋಡಿ. ಈಗ ಬರ್ಫಿ ಟ್ರೇ ರೆಡಿ ಆಗಿದೆ. ಒಂದು ಕಡಾಯಿ ಇಟ್ಬಿಟ್ಟು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ನಂತರ 1 ಕಪ್ ಅಷ್ಟು ಚಿರೋಟಿ ರವೆ ಹಾಕಿದ್ದೀನಿ ಮತ್ತೆ 1 ಕಪ್ ತುಪ್ಪ ಹಾಕಿದ್ದೀನಿ. ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು 4 ನಿಮಿಷ ತನಕ ರವೆನ ಚೆನ್ನಾಗಿ ಹುರ್ಕೊಂಬೇಕು. ನಿಮಗೆ ಗೊತ್ತಾಗುತ್ತೆ ರವೆನ ಹುರಿದಾದ ನಂತರ ಅದು ಉದುರುದ್ರಾಗಿ ಈ ರೀತಿ ಆಗುತ್ತೆ ನೋಡಿ. ರವೆ ಚೆನ್ನಾಗಿ ತುಪ್ಪದಲ್ಲಿ ಹುರಿದಾದ ಮೇಲೆ ಅರಳುತ್ತೆ. ಈ ರೀತಿ ಆಗೋ ತನಕ ಹುರ್ಕೊಂಬೇಕು. ನಂತರ ಇದರಲ್ಲಿ ನಾನೀಗ 1 ಕಪ್ ಅಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕಿದ್ದೀನಿ ಮತ್ತೆ 1.5 ಕಪ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ 1.75 ಕಪ್ ಕೂಡ ಹಾಕೋಬಹುದು ಸಕ್ಕರೆನ. ಮತ್ತೆ 1 ಕಪ್ ಹಾಲು ಹಾಕ್ತಾ ಇದ್ದೀನಿ. ಇಷ್ಟು ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಕೈ ಬಿಡದಲ್ಲೇನೇ ತಿರುಗಿಸ್ತಾನೆ ಇರಬೇಕು. ಮೀಡಿಯಂ ಫ್ಲೇಮ್ ಇಟ್ಕೊಬೇಕು. ತುಂಬಾ ಸುಲಭ ಫ್ರೆಂಡ್ಸ್, ಪಾಕ ತೆಗೆಯುವ ಅವಶ್ಯಕತೆ ಇಲ್ಲ, ಏನಿಲ್ಲ. 2 ಟೇಬಲ್ ಸ್ಪೂನ್ ಅಷ್ಟು ಕಟ್ ಮಾಡಿರುವಂತ ಬಾದಾಮಿ ಮತ್ತೆ ಕಟ್ ಮಾಡಿರುವಂತ ಗೋಡಂಬಿ, ಏಲಕ್ಕಿ 1 ಟೀ ಸ್ಪೂನ್ ಇಷ್ಟನ್ನು ಹಾಕಿದಿನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿರುಗಿಸ್ತಾನೆ ಇರಬೇಕು ಕೈ ಬಿಟ್ಟದಲ್ಲೇನೆ. ನೋಡಿ, ಈಗ ಒಂದು 6 ನಿಮಿಷ ಆಗಿದೆ, ಎಲ್ಲ ಹೊಂದ್ಕೊಳ್ತಾ ಬರ್ತಿದೆ. ಈ ರೀತಿ ತಿರುಗಿಸ್ತಾನೆ ಇರಬೇಕು ಮಾತ್ರ ಕೈ ಬಿಟ್ಟದಲ್ಲೇನೆ. ನೋಡಿ, ಈಗ ಇದು ರೆಡಿಯಾಗಿದೆ. ಇದು ಚೆನ್ನಾಗೆಲ್ಲ ಹೊಂದ್ಕೊಂಡು ಗಟ್ಟಿ ಆಗ್ತಾ ಬರ್ತಾ ಇದೆ. ನಾವು 7 ಕಪ್ ಬರ್ಫಿ ಮಾಡ್ತೀವಲ್ಲ ಅದೇ ರೀತಿನೇ ಇದೂ ಕೂಡ. ಆದರೆ ತುಪ್ಪನ ಕಡಿಮೆ ಬಳಸಿದ್ದೀನಿ ನಾನಿಲ್ಲಿ. ಈಗ ಇದಾಗಿದೆ, ಸ್ಟವ್ ಆಫ್ ಮಾಡಿದ್ದೀನಿ. ಈ ಅದಕ್ಕೆ ಬಂದಮೇಲೆ ಇದನ್ನು ಬರ್ಫಿ ಟ್ರೇಯಲ್ಲಿ ಹಾಕ್ತಾ ಇದ್ದೀನಿ. ಹಾಕಿ ಸಮ ಮಾಡ್ಕೊಬೇಕು. ಈ ರೀತಿ 1 ಕಪ್ಪಿನ ತಳಕ್ಕೆ ಸ್ವಲ್ಪ ತುಪ್ಪ ಹಚ್ಚಿಬಿಟ್ಟು ಈ ರೀತಿ ಸಮ ಮಾಡ್ತಾ ಇದ್ದೀನಿ ನಾನು. ನಂತರ ಚಾಕುಯಿಂದ ಕಟ್ ಮಾಡ್ತಾ ಇದ್ದೀನಿ ನೋಡಿ. ಅಂಟ್ಕೊಂತಾ ಇಲ್ಲ, ಪೀಸಸ್ ಕೂಡ ಚೆನ್ನಾಗಿ ಆಗಿದೆ. ರವೆ ಬರ್ಫಿ ನೋಡಿ, ತುಂಬಾ ಚೆನ್ನಾಗಾಗಿದೆ. ನೀವು ಈ ರೀತಿ ಮನೆಯಲ್ಲಿ ರವೆ ಬರ್ಫಿ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ. ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ರವೆ ಬರ್ಫಿ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿದೆ ಈ ರವೆ ಬರ್ಫಿ ನೋಡಿ. ಒಂದು 3 ತೋರಿಸ್ತೀನಿ. ತುಂಬ ಸಾಫ್ಟಾಗಿ ಕೂಡ ಇದೆ, ಮಾಡೋದು ಕೂಡ ತುಂಬಾ ಸುಲಭ. Friends, thank you very much for watching this video.